ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಶಿಕ್ಷಣವನ್ನ ದಂಧೆ ಮಾಡಿಕೊಂಡಿರುವುದರಿಂದ ಕನ್ನಡ ಶಾಲೆಗಳಿಗೆ ಆಪತ್ತು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಜಿಎಸ್ ಸಿದ್ದರಾಮಯ್ಯ ಹೇಳಿದ್ದಾರೆ. ನೆಲದ ಭಾಷೆ ಕೊಲ್ಲುವ ರೀತಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಲಾಗುತ್ತಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ ಅಪಪ್ರಚಾರ ಮಾಡಿ ಕಾನ್ವೆಂಟ್ ಸಂಸ್ಕೃತಿ ವಿಭಜಿಸುತ್ತಿರುವುದು ವಿಪರ್ಯಾಸದ ಸಂಗತಿ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಜಿ ಸಿದ್ದರಾಮಯ್ಯ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯ ಕಲಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ರೆಡ್ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಕನ್ನಡ ಅನ್ನದ ಭಾಷೆಯಲ್ಲ ಎನ್ನುವವರು ಮೂರ್ಖರು. ಶಿಕ್ಷಣವನ್ನ ದಂಧೆಯಾಗಿಸಿಕೊಂಡವರ ಬಾಯಿಯಿಂದ ಇಂತಹ ಹೇಳಿಕೆಗಳು ಬರುತ್ತಿವೆ. ಇದು ಅಪಾಯಕಾರಿ ಬೆಳವಣಿಗೆ ಎಂದರು. ಶಿಕ್ಷಣದ ಹೆಸರಿನಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಅಶಾಂತಿಯ ಕ್ಲೋಬೆ ಬಿತ್ತುವ ಕಾರ್ಯವಾಗುತ್ತಿದೆ. ಧರ್ಮದ ಹೆಸರಿನಲ್ಲಿ ಶಿಕ್ಷಣ ಕ್ಷೇತ್ರವನ್ನ ಕಲುಷಿತ ಮಾಡಲಾಗುತ್ತಿದೆ. ಹಸಿ ಸುಳ್ಳು ಹೇಳಿ ಸತ್ಯವನ್ನ ಸುಳ್ಳಾಗಿಸುವ ಕಾರ್ಯ ಮಾಡಲಾಗುತ್ತಿದೆ. ಇದರ ಬಗ್ಗೆ ಎಚ್ಚರ ವಹಿಸಬೇಕಿದೆ ಎಂದರು. ಇಂದು ಸಮಾಜದಲ್ಲಿ ಮನುಷ್ಯನ ದುರಾಸೆಯೇ ಅಶಾಂತಿಗೆ ಕಾರಣವಾಗಿದೆ. ದುರಾಸೆಯ ಪಿಪಾಸುಗಳ ಕೈಗೆ ಸಂಪತ್ತು ಸೇರುತ್ತಿದೆ. ಇದು ಅಸಮಾನತೆಗೆ ಕಾರಣವಾಗುತ್ತಿದೆ. ಮನುಷ್ಯ ಸ್ವಾರ್ಥ ಬಿಟ್ಟಾಗ ಸಮಾಜ ಸುಸ್ಥಿತಿಯಲ್ಲಿ ಸಾಗಲು ಸಾಧ್ಯ ಎಂದರು. ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾ ಮನೋಭಾವ ಬೆಳೆಸಿಕೊಳ್ಳಬೇಕು. ದ್ವೇಷ ಅಸಹನೆ ದೂರ ಮಾಡಿ ಗೆದ್ದವರನ್ನ ಅಭಿನಂದಿಸುವ, ಸೋತವರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕಾರ್ಯವಾಗಬೇಕು ಎಂದು ಹೇಳಿದರು. ಜಡವನ್ನ ತಿಂದು ಯಾರು ಕಲ್ ತಿಂದು ಬದುಕಲ್ಲ. ಜೀವವನ್ನೇ ಒಂದು ಸಸ್ಯ ಅಂದ್ರೂ ಅದಕ್ಕೂ ಜೀವ ಇರುತ್ತೆ. ಜೀವವನ್ನೇ ತಿಂದು ಜೀವ ಬದುಕಿದ್ರೂ ಕೂಡ ಆ ನಿಸರ್ಗ ಧರ್ಮದೊಳಗೆ ಒಂದಂಶ ಇರುತ್ತೆ, ಜೀವಂ ಭದ್ರಾಣಿ ಪಶ್ಯತಿ, ಜೀವ ಸುರಕ್ಷಿತವಾಗಿರಲಿ ಎನ್ನುವ ನಿಲುವು ಇರುತ್ತೆ. ಅದು ಯಾವಾಗ? ಅದು ಪ್ರಾಣಿ ಸಹಜ ಆಹಾರ ಧರ್ಮದ ನಿಯತಿಯೊಳಗೆ ಇದ್ದಾಗ. ನೀವು ಯಾವುದೇ ಪ್ರಾಣಿ ನೋಡಿ, ಅದರ ಆಹಾರ ಪೂರೈಕೆ ಆದಮೇಲೆ ಯಾರಿಗೂ ಕೂಡ ಅದು ಅಪಾಯಕಾರಿಯಾಗಿರೋಲ್ಲ. ಅದು ಯಾವಾಗ ಬೇರೆಯವರ ಮೇಲೆ ಆಕ್ರಮಣಕ್ಕೆ ಹೋಗುತ್ತೆ ಅಂತಂದ್ರೆ, ಒಂದು ಹಸಿವಿಗೆ ಇನ್ನೊಂದು ತನ್ನ ಮೇಲೆ ಒಂದು ರೀತಿ ಪ್ರಾಣ ಭಯ ಉಂಟು ಮಾಡುವಂತ ಸ್ಥಿತಿ ಇದೆ ಆ ಪ್ರಾಣಿಯಿಂದ ಅಂತ ಗೊತ್ತಾದಾಗ ಅದು ಆಕ್ರಮಣ ಮಾಡುತ್ತೆ, ಇಲ್ಲ ಹುಚ್ಚಿದ್ದಾಗ ಮಾಡುತ್ತೆ. ಆದರೆ ಈ ಮನುಷ್ಯ ಹಾಗಲ್ಲ. ಈ ಮನುಷ್ಯ ಹಸಿವು ಅದು ಹಿಂಗಲಾರದ ಹಸಿವು ಈ ಮನುಷ್ಯನದು. ಯಾಕೆಂದ್ರೆ ಬರೀ ಹೊಟ್ಟೆ ಅಲ್ಲ ಇರೋದು, ಹೊಟ್ಟೆ ಆಚೆಗಿನ ದುರಾಸೆ ಇದೆಯಲ್ಲ, ಆ ದುರಾಸೆ ಅನ್ನೋದು ಈ ಹೊತ್ತು ಇಡೀ ನಮ್ಮ ಸಮಾಜದ ರೋಗಗ್ರಸ್ತ ಸ್ಥಿತಿಗೆ ಕಾರಣವಾಗಿರೋದು. ನನ್ನ ಮಕ್ಕಳು, ಮೊಮ್ಮಕ್ಕಳು, ತಲತಲಾಂತರ ಪೀಳಿಗೆ ಪೀಳಿಗೆ ಈ ದೃಷ್ಟಿ ಇಟ್ಕೊಂಡಂತೆ ಆ ಹೋರ್ಡಿಂಗ್ ನೇಚರ್ ಅದು ಹೆಚ್ಚು ದುರಾಶಾಮಯವಾಗಿರ್ತಕ್ಕಂತ ಸ್ಥಿತಿ. ಇವತ್ತು ನೋಡ್ಕೊಂಡು ಬನ್ನಿ, ಎಂಥೆಂಥವ್ರು ಎಷ್ಟೆಷ್ಟು ಗಳಿಸ್ಕೊಂಡಿದ್ದವರು, ಅವರು ಕೊನೆಗೆ ಹೋಗಬೇಕಾದಾಗಲೂ ಕೂಡ ಬರುವಾಗ ಹೆಂಗ್ ಬಂದಿದ್ರು ಹೋಗುವಾಗಲೂ ಹಂಗೇನೇನೇನೆ. ಪ್ರಭಾರ ಕುಲಪತಿ ಪ್ರೊಫೆಸರ್ ಗುಣಶೀಲ, ಪ್ರಾಂಶುಪಾಲ ಕರಿಯಣ್ಣ, ಜಿಲ್ಲಾ ಕ್ರೀಡಾಧಿಕಾರಿ ಶಿಬಿ ರಂಗಯ್ಯ ಉಪಸ್ಥಿತರಿದ್ದರು. ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಪುನಶ್ಚೇತನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಉಪನ್ಯಾಸಕರಿಗೆ ಒಂದು ದಿನದ ಪುನಶ್ಚೇತನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ರಾಮಕೃಷ್ಣ ಮಿಷನ್ನ ಅಧ್ಯಕ್ಷ ಸ್ವಾಮಿ ಜಿತಾ ಕಾಮಾನಂದಜಿ ಮಹಾರಾಜರವರ ಸಾನ್ನಿಧ್ಯದಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮ ವ್ಯವಸ್ಥಾಪಕ ನಿರ್ದೇಶಕ ಎಸ್ಆರ್ ಉಮಾಶಂಕರ್ ಉದ್ಘಾಟಿಸಿದರು. ಕಾಲೇಜ್ ಶಿಕ್ಷಣ ಇಲಾಖೆ ಆಯುಕ್ತ ಡಾಕ್ಟರ್ ಅಜಯ್ ನಾಗಭೂಷಣ್ರವರು ಅತಿಥಿಗಳಾಗಿದ್ದರು. ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಎಚ್ಎಸ್ ಲಕ್ಷ್ಮೀನಾರಾಯಣ್ ಭಟ್ಟ ಸೇರಿದಂತೆ 30ಕ್ಕೂ ಹೆಚ್ಚು ಶಿಕ್ಷಕರನ್ನು ಆಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದರು ಗೌರವಿಸಿದರು. ಈ ಸಂದರ್ಭದಲ್ಲಿ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಸ್ಆರ್ ಉಮಾಶಂಕರ್ ಮಾತನಾಡಿ ಆಶ್ರಮದ ಜೊತೆ ಇರುವ ಒಡನಾಟದ ಬಗ್ಗೆ ವಿವರಿಸಿದರು. ರಾಷ್ಟ ರಕ್ಷಣೆಯ ಸವಾಲಿನ ಇಂದಿನ ಯುಗದಲ್ಲಿ ಭಾರತೀಯ ತತ್ವ ಆದರ್ಶಗಳ ಹಿನ್ನೆಲೆಯಲ್ಲಿ ಗುರು ಶಿಷ್ಯರ ಸಂಬಂಧ, ಶಿಕ್ಷಣ ನೀತಿ ಇವುಗಳ ಬಗ್ಗೆ ಹೆಚ್ಚಿನ ಬೆಳಕು ಅವಶ್ಯಕವಾಗಿದೆ ಎಂದರು. ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಸಲಹಾ ಸಮಿತಿಯ ಸಚಿವ
ಸಮಿತಿಯ ಸದಸ್ಯರಾಗಿ ಇದೀಗ ಗಾಂಧಿ ಭವನದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಶ್ರಮದ ನಿಕಟವರ್ತಿಗಳಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸುತ್ತೇನೆ. ಈಗ ನಮ್ಮ ವೇದಿಕೆಯಲ್ಲಿ ಒಬ್ಬರು ಮಾನವ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಕೆ ಶ್ರೀಧರ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ವಿನಂತಿಸ್ತೇನೆ. ಆ ನಂತರ ಪ್ರೊಫೆಸರ್ ಎಚ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ಟ, ಶಿಕ್ಷಣ ತಜ್ಞ ಎಂ ಕೆ ಶ್ರೀಧರ್, ಡಿಡಿಪಿಐ ಮಂಜುನಾಥ್, ಕೆಜಿ ರಾಜೇಂದ್ರ ಮತ್ತಿತರರು ವಿವಿಧ ವಿಷಯಗಳ ಬಗ್ಗೆ ಉಪನ್ಯಾಸ ನೀಡಿದರು. ಜನವಿರೋಧಿ ಕಾಂಗ್ರೆಸ್ ಆಡಳಿತ ಮುಕ್ತಗೊಳಿಸಿ ಬಿಜೆಪಿಯನ್ನ ಅಧಿಕಾರಕ್ಕೆ ತನ್ನಿ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಮನವಿ ಮಾಡಿದರು. ಜನವಿರೋಧಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಿಂದ ಮುಕ್ತಗೊಳಿಸಿ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹೇಳಿದರು. ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿ ಟೋಲ್ ಬಳಿಯ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರು 3 ದಿನಗಳ ಕಾಲ ಪಕ್ಷ ಸಂಘಟನೆಗಾಗಿ ಆಗಮಿಸಿದ್ದರು. ಭ್ರಷ್ಟಾಚಾರ, ಅತ್ಯಾಚಾರ, ರೈತರ ಆತ್ಮಹತ್ಯೆಗೆ ಕಾರಣವಾದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು, ಆದ್ದರಿಂದ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲು ಸಂಕಲ್ಪ ಮಾಡಿ ಮುಂಬರುವ 2018 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಅಧಿಕಾರಕ್ಕೆ ಬರಲಿದ್ದು ಬಿಎಸ್ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ತಿಳಿಸಿದರು. ಕರ್ನಾಟಕ ಸಂಘಟನ್ ಜಿಸ್ ಪ್ರಕಾರ ಪಾಂಚ್ ಸಾಲ ತಕ್ ಯೇ ಭ್ರಷ್ಟಾಚಾರಿ ಶಾಸನ ಕೆ ಖಿಲಾಫ್, ಅತ್ಯಾಚಾರಿ ಶಾಸನ ಕೆ ಖಿಲಾಫ್, ತುಷ್ಟೀಕರಣ ಕೆ ಖಿಲಾಫ್ ಸಂಘರ್ಷ ಕರ ರಹಾ ಹೈ. ಯಹಾಂ ಅಗಲಿ ಬಾರ್ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಬನಾನಾ ಕರ್ನಾಟಕ ಕಿ ಮಹಾನ್ ಜನತಾನೆ ತಯ ಕಿಯಾ ಹೈ. ಮಿತ್ರೋ, ಹಮ್ ಸಬ್ ಏಕ್ ಜುಟ್ ಹೋಕರ್ ಯುದ್ಧ ಕೆ ಮೈದಾನ್ ಮೇ ಜಾನೆ ಕೆ ಲಿಯೆ ಸಜ್ಜ ರಹೇ ಔರ್ ಆನೆ ವಾಲೆ ದಿನೋ ಮೇ ಯಡಿಯೂರಪ್ಪ ಜಿ ಕೆ ನೇತೃತ್ವ ಮೇ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಬನಾ ಹೈ. ಇತ್ನಿ ಹಿ ಬಾತ್ ಕರ್ನಿ ಹೈ ಮೇರೆ ಸಾಥ್ ಫಿರ್ ಸೆ ಏಕ್ ಬಾರ್ ಸಭಿ ಕಾರ್ಯಕರ್ತಾ ಬೋಲೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ಮಾತರಂ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಸದಾನಂದ ಗೌಡ, ನಾಯಕರಾದ ಆರ್ ಅಶೋಕ್, ಬಿಎನ್ ಬಚ್ಚೇಗೌಡ, ಈಶ್ವರಪ್ಪ, ಅರವಿಂದ್ ಲಿಂಬಾವಳಿ ಮತ್ತಿತರರು ಹಾಜರಿದ್ದರು. ಸಕಾಲಕ್ಕೆ ಬಸ್ ಸೇವೆ ಒದಗಿಸಿ ಎಂದು ಒತ್ತಾಯಿಸಿ ವಿದ್ಯಾರ್ಥಿಗಳು ಮಧುಗಿರಿ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟಿಸಿದರು. ಕಾಲೇಜ್ ಟೈಮಿಗೆ ಬಸ್ ಸೌಕರ್ಯ ಒದಗಿಸಿ ಎಂದು ಹಲವು ದಿನಗಳಿಂದ ಒತ್ತಾಯಿಸಿದರೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷಿಸಿದ್ದಾರೆ. ಬಸ್ ಇಲ್ಲದೆ ನಿತ್ಯ ವಿದ್ಯಾರ್ಥಿಗಳು ಸಕಾಲಕ್ಕೆ ಕಾಲೇಜಿಗೆ ಹೋಗಲಾಗುತ್ತಿಲ್ಲ ಎಂದು ಮಧುಗಿರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬೆಳಿಗ್ಗೆ ನಿಲ್ದಾಣದಿಂದ ಬಸ್ಗಳು ಹೊರಹೋಗದಂತೆ ತಡೆದು ಕಾಲೇಜು ಅವಧಿಗೆ ಬಸ್ ಸೇವೆ ಒದಗಿಸಿ ಎಂದು ಒತ್ತಾಯಿಸಿದರು. ಮಧುಗಿರಿಯಿಂದ ತುಮಕೂರಿನ ಕಾಲೇಜುಗಳಿಗೆ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಹೋಗಿ ಬರುತ್ತಾರೆ. ಬಸ್ ಪಾಸ್ ಹೊಂದಿ ಕೆಎಸ್ಆರ್ಟಿಸಿ ಬಸ್ ಅವಲಂಬಿಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಕಾಲೇಜ್ ಇರುವುದರಿಂದ ಈ ಅವಧಿಯಲ್ಲಿ ಬಸ್ ಸೌಕರ್ಯ ಇಲ್ಲ. ಪಾವಗಡ ತುಮಕೂರು ಬಸ್ ಮಧುಗಿರಿಗೆ ಬೆಳಗ್ಗೆ 6:30 ಬರುತ್ತದೆ. ಆ ಬಸ್ಸು ಪಾವಗಡದಿಂದಲೇ ಭರ್ತಿಯಾಗಿರುತ್ತದೆ. ಮಧುಗಿರಿ ವಿದ್ಯಾರ್ಥಿಗಳಿಗೆ ಜಾಗ ಇಲ್ಲದಂತೆ ಪರದಾಡುವಂತಾಗಿದೆ. ಹೀಗಾಗಿ ಪ್ರತಿದಿನ ಬೆಳಗ್ಗೆ 6-7 ಗಂಟೆ ವೇಳೆಗೆ ಕನಿಷ್ಠ 2 ಬಸ್ ಸೇವೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದರೂ ಅವರು ಸೌಕರ್ಯ ನೀಡುವುದಾಗಿ ಭರವಸೆ ನೀಡಿದ್ದರು. ಈವರೆಗೆ ಸೇವೆ ಒದಗಿಸಿಲ್ಲ ಎಂದು ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ತುಮಕೂರಿನ ಭೀಮಸಂದ್ರದಲ್ಲಿ ರಸ್ತೆಗಳು ಕೊಚ್ಚೆಯಾಗಿ ಜನ ವಾಹನಗಳು ಓಡಾಡಲು ಆಗದ ಸ್ಥಿತಿಯಲ್ಲಿವೆ. ರಸ್ತೆ ದುರಸ್ತಿಗೆ ಪ್ರಯತ್ನಿಸಿಲ್ಲ ಎಂದು ನಾಗರಿಕರು ದೂರಿದ್ದಾರೆ. ತುಮಕೂರು ನಗರದ ಭೀಮಸಂದ್ರದಲ್ಲಿ ರಾತ್ರಿ ಉತ್ತಮ ಮಳೆಯಾಗಿದೆ. ರಸ್ತೆಗಳು ಜನವಾಹನ ಓಡಾಡದಂತಾಗಿವೆ. ಕೆಸರಿನ ರಸ್ತೆಗಳು ಪೈರು ನಾಟಿ ಮಾಡಲು ಹದವಾಗಿವೆ. ನಗರ ಪಾಲಿಕೆಯವರು ಪೈರು ನೆಟ್ಟು ಬೆಳೆ ಬೆಳೆಯಿರಿ, ಜನರಿಗೆ ಓಡಾಡಲು ಬೇರೆ ರಸ್ತೆ ಮಾಡಿಕೊಡಿ ಎಂದು ಬೇಸತ್ತ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭೀಮಸಂದ್ರದ ಆಂಜನೇಯ ದೇವಸ್ಥಾನ ಮಸೀದಿ ರಸ್ತೆ ಪ್ರಮುಖ ರಸ್ತೆ, ನಿತ್ಯ ಸಾವಿರಾರು ಜನ ನಿತ್ಯ ಬಳಸುವ ರಸ್ತೆ. ಮಳೆ ಸುರಿದು ರಸ್ತೆ ಓಡಾಡಲಾಗದ ಸ್ಥಿತಿಯಾಗಿದೆ. ಶಾಲಾ ಮಕ್ಕಳು ವಯೋವೃದ್ಧರು ರಸ್ತೆಯ ಮೇಲೆ ಕಾಲಿಡಲಾಗೋದಿಲ್ಲ. ಆಟೋ ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗಿ ಬೀಳುತ್ತವೆ. ಎಷ್ಟೋ ಜನ ಬಿದ್ದು ಗಾಯಗೊಂಡಿದ್ದಾರೆ.
ಭೀಮಸಂದ್ರದ ಈ ಪ್ರಮುಖ ರಸ್ತೆ ಈವರೆಗೂ ಟಾರು ಕಂಡಿಲ್ಲ. ಪ್ರತಿ ಮಳೆ ಬಿದ್ದಾಗಲೂ ಜನ ಓಡಾಡಲು ಯಾತನೆ ಪಡುವಂತಾಗಿದೆ. ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಸಂಚಾರ ಯೋಗ್ಯ ಮಾಡಿ ಎಂದು ಹಲವು ಬಾರಿ ಒತ್ತಾಯ ಮಾಡಿದರೂ ಯಾರೂ ಗಮನಹರಿಸುತ್ತಿಲ್ಲ. ರೈಲ್ವೆ ಅಂತರ್ಪಾಸ್ ಸ್ಥಿತಿಯೂ ಇದೇ ಆಗಿದೆ. ಮಳೆ ನೀರು ನಿಂತು ಸಂಚಾರ ಸ್ಥಗಿತವಾಗುತ್ತದೆ. ಸಂಸದರು ಶಾಸಕರು ಸ್ಥಳಕ್ಕೆ ಭೇಟಿ ಮಾಡಿ ಸಮಸ್ಯೆ ವೀಕ್ಷಿಸಿದರೂ ಪರಿಹಾರ ಮಾಡಿಲ್ಲ. ಈ ಸಮಸ್ಯೆ ಬಗೆಹರಿಸದಿದ್ದರೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ನಾಗರಿಕರು ಹೇಳಿದ್ದಾರೆ. ಎ ಡಿಜಿಟಲ್ ಟಿವಿಯ ಸಿಂಗಿಂಗ್ ಬರ್ಡ್ ಗಾಯಕರ ಆಯ್ಕೆ ಸ್ಪರ್ಧೆ ತುಮಕೂರಿನ ವಿದ್ಯಾನಿಧಿ ಕಾಲೇಜಿನಲ್ಲಿ ನಡೆಯಿತು. ಅಮೋಘ ಟಿವಿ ಹಾಗೂ ಎ ಡಿಜಿಟಲ್ ಸಂಸ್ಥೆ ಪ್ರಸ್ತುತಪಡಿಸುತ್ತಿರುವ ಸಿಂಗಿಂಗ್ ಬರ್ಡ್ಸ್ ಗಾಯಕರ ಆಯ್ಕೆ ಸ್ಪರ್ಧೆ ತುಮಕೂರಿನ ವಿದ್ಯಾನಿಧಿ ಕಾಲೇಜಿನಲ್ಲಿ ನಡೆಯಿತು. ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿ ಕೆಬಿ ಜಯಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಸಂಗೀತ ಆಸಕ್ತಿ ಬೆಳೆಸಿಕೊಳ್ಳಬೇಕು, ಪಠ್ಯೇತರ ಹವ್ಯಾಸಗಳು ಕ್ರಿಯಾಶೀಲತೆಗೆ ಒತ್ತು ನೀಡುತ್ತವೆ ಎಂದು ಹೇಳಿದರು. ಕಾಲೇಜಿನ ಪ್ರಾಚಾರ್ಯ ಮಂಜುನಾಥ್, ಸ್ಮಾರ್ಟ್ ಸಿಟಿ ಯೋಜನೆ ಸಂಸ್ಥಾಪಕ ಜಫಿನ್ ಜೈನ್, ಅಮೋಘ ಟಿವಿ ವ್ಯವಸ್ಥಾಪಕ ಶ್ರೀನಿವಾಸ್ ರೆಡ್ಡಿ, ತೀರ್ಪುಗಾರ್ತಿ ರಶ್ಮಿ ಭಾಗವಹಿಸಿದ್ದರು. ಅಮೋಘ ಟಿವಿಯಿಂದ ತುಮಕೂರು ವಾರ್ತೆಯಿಂದ ಬಂದಿದ್ವಿ. ನಿಮ್ ಸರ್ಕಾರ ಚೆನ್ನಾಗಿರಲಿ ಅಂತ ಹೇಳಿ ಈ ಕಾಂಪಿಟೇಷನ್ ಪೋಸ್ಟ್ಗಳು ಮಾಡ್ತಾ ಇದ್ವಿ. ಇದಕ್ಕೆಲ್ಲ ನೀವು ಸಹಕರಿಸಿ ಒಳ್ಳೆ ಹೆಸರು ತಗೊಳ್ರಿ. ಆಮೇಲೆ ಮೇಲೆ ಇನ್ನು ಬೇರೆ ಬೇರೆ ಚಾನಲ್ಗಳಲ್ಲಿ ನಿಮಗೆ ಪ್ರಮೋಟ್ ಮಾಡಕ್ಕೆ ನಾವು ಅವಕಾಶ ಕೊಡ್ತೀವಿ. ಅದಕ್ಕೋಸ್ಕರ ನೀವೆಲ್ಲರೂ ನಮಗೆ ಸಹಕರಿಸಿ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ. ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಸಿಂಗಿಂಗ್ ಬರ್ಡ್ಸ್ ಆಯ್ಕೆಯಲ್ಲಿ ಪಾಲ್ಗೊಂಡು ತಮ್ಮ ಗಾಯನ ಸಾಮರ್ಥ್ಯ ತೋರಿದರು. ಉಪನ್ಯಾಸಕರು ಗಾಂಧೀಜಿ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತುಮಕೂರಿನಲ್ಲಿ ಗಾಂಧಿವಾದಿ ಎಂ ಬಸವಯ್ಯ ತಿಳಿಸಿದ್ದಾರೆ. ನಾನು ಪ್ರವಾದಿಯಲ್ಲ, ನಾನು ರಾಜಕಾರಣಿಯೂ ಅಲ್ಲ, ನಾನೊಬ್ಬ ಸತ್ಯಶೋಧಕ, ಸತ್ಯ ಸಾಧಕ ಎಂದು ಗಾಂಧೀಜಿ ಹೇಳಿದರು. ಇಂಥ ವಿಚಾರಧಾರೆಗಳನ್ನು ಉಪನ್ಯಾಸಕರು ಅಳವಡಿಸಿಕೊಂಡಾಗ ಶ್ರೇಷ್ಠ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ಸಾಧ್ಯ ಎಂದು ಹಿರಿಯ ಗಾಂಧಿವಾದಿ ಎಂ ಬಸವಯ್ಯ ತಿಳಿಸಿದರು. ತುಮಕೂರಿನ ರವೀಂದ್ರ ಕಲಾನಿಕೇತದಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಿಗೆ ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬೇರೆಲ್ಲ ವಿಚಾರಧಾರೆಗಳಿಗಿಂತ ಗಾಂಧಿ ವಿಚಾರಧಾರೆಗಳೇ ಹೆಚ್ಚು ಸ್ಟ್ರಾಂಗ್ ಆಗಿದೆ, ಮುಂದಿನ ಪೀಳಿಗೆಗೂ ಇವುಗಳನ್ನು ತಿಳಿಸಬೇಕಿದೆ ಎಂದು ಹೇಳಿದರು. ವಿಜ್ಞಾನ ಎಂಜಿನಿಯರ್ಗಳಿಗಿಂತಲೂ ಅರ್ಥಶಾಸ್ತ್ರ ಮುಂದೆ ಜಗತ್ತಿನಲ್ಲಿ ತನ್ನ ಆಧಿಪತ್ಯ ಸಾಧಿಸಲಿದೆ. ಅರ್ಥಶಾಸ್ತ್ರಕ್ಕೆ ಅರ್ಥ ತಜ್ಞರಿಗೆ ಹೆಚ್ಚಿನ ಸ್ಥಾನಮಾನ ದೊರೆಯಲಿದೆ. ಆ ನಿಟ್ಟಿನಲ್ಲಿ ದೇಶಕ್ಕೆ ಉತ್ತಮ ನಿರ್ಮಾತೃಗಳನ್ನು ನೀಡುವ ಜವಾಬ್ದಾರಿ ಶಿಕ್ಷಕರದ್ದು ಎಂದರು. ಇಂಗ್ಲಿಷ್ ಅಲ್ಲಿದೆ, ತಾವು ದಯವಿಟ್ಟು ಏನು ನಮ್ಮ ಸ್ನೇಹಿತರು ನನ್ನ ವೃತ್ತಿವಾದರು ಉಪನ್ಯಾಸ ಮಿತ್ರರು ಏನು ಬಂದಿದ್ದೀರಿ, ಮುಂದಿನ ಜನಾಂಗಕ್ಕೆ ಗಾಂಧಿ ಸ್ಪಿರಿಟ್ ಅನ್ನು ತುಂಬದೇ ಇದ್ರೆ ಈ ದೇಶ ಅಪಾಯಕ್ಕೆ ಬರುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಗಾಂಧಿ ವಿಚಾರಗಳನ್ನು ಬಿಟ್ಟರೆ ಬೇರೆ ಯಾವ ವಿಚಾರವೂ ಕೂಡ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ನೀವೇ ಬೇಕಾದ್ರೆ ಅದನ್ನ ಸ್ಟಡಿ ಮಾಡಿ, ಅದನ್ನ ನೀವು ಕಂಪೇರ್ ಮಾಡಿ, ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಒಂದು ವಿಚಾರ ಅವರಲ್ಲಿದೆ, ಅದನ್ನ ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಅಂತ ನಾನು ಹೇಳ್ತಾ ಇವತ್ತು ಶಿವನಜಯನವರ ಗ್ರಾಫಾರ್ಥವಾಗಿ ಮೆರಿಟೆಡ್ ಸ್ಟೂಡೆಂಟ್ಸ್ ಒಳ್ಳೆ ಅವಾರ್ಡ್ ಕೊಡ್ತಾ ಇದ್ದೀರಿ, ನೀವೆಲ್ಲ ಬಂದಿದ್ದೀರಿ. ಎಸ್ಐಟಿಯ ಸಹಾಯಕ ಪ್ರಾಧ್ಯಾಪಕಿ ಪ್ರೀತಿ ದೇಸಾಯಿ ಜಿಎಸ್ಟಿ ಬಗ್ಗೆ ಉಪನ್ಯಾಸ ನೀಡಿದ್ರು. ಎಸ್ ಕುಮಾರಸ್ವಾಮಿ, ಚಿದಾನಂದ, ನಾಗೇಂದ್ರಪ್ಪ ಇತರರು ಇದ್ದರು. ವಕೀಲರ ಭವನ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಕಾನೂನು ಮಂತ್ರಿ ಜೊತೆ ಚರ್ಚಿಸಿ ಬೇಡಿಕೆ ಈಡೇರಿಸುವುದಾಗಿ ಸಂಸದ ಮುದ್ದನ್ಮೇಗೌಡರು ಗುಬ್ಬಿಯಲ್ಲಿ ಹೋರಾಟ ನಡೆಸುತ್ತಿರುವ ವಕೀಲರಿಗೆ ಭರವಸೆ ನೀಡಿದರು. ಕಾನೂನು ಸಚಿವ ಹಾಗೂ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ವಕೀಲರ ಭವನ ಹಾಗೂ ಮೂಲಭೂತ ಸೌಲಭ್ಯವನ್ನು ನಿರ್ಮಾಣ ಮಾಡಲು ಮಾತುಕತೆ ನಡೆಸುತ್ತೇವೆ ಎಂದು ಸಂಸದ ಎಸ್ಪಿ ಮುದ್ದ ಹನುಮೇಗೌಡ ತಿಳಿಸಿದರು. ನ್ಯಾಯಾಲಯ ಆವರಣದಲ್ಲಿ 5 ದಿನಗಳಿಂದ ವಕೀಲರ ಭವನ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದ ಸ್ಥಳಕ್ಕೆ ಸಂಸದರು ಭೇಟಿ ನೀಡಿದ್ದರು. ಈಗಿರುವ ಕಟ್ಟಡ ನಿರ್ಮಾಣ ಮಾಡಬೇಕಾದ ಸಂದರ್ಭದಲ್ಲಿ ದೂರಾಲೋಚನೆ ಮಾಡಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ನಿರ್ಮಾಣ ಮಾಡಬೇಕಿತ್ತು, ಆದರೆ ಅದು ಹಾಗಿಲ್ಲ. 100 ಜನರು ಪ್ರತಿದಿನ ಬರುವಂತಹ ಭಾಗದಲ್ಲಿ ಕನಿಷ್ಠ ಸೌಲಭ್ಯವನ್ನು ಒದಗಿಸಿಕೊಡಬೇಕು, ಆಗ ಮಾತ್ರ ಅದಕ್ಕೆ ಅರ್ಥ ಇರುತ್ತದೆ. ವಕೀಲರು ವಿಶ್ರಾಂತಿ ಪಡೆಯಲು ಸ್ಥಳದ ಅವಕಾಶ ಬೇಕು. ಗ್ರಂಥಾಲಯ, ಪೀಠೋಪಕರಣಗಳ ಅವಶ್ಯಕತೆ ಇದೆ.
ಪ್ರಪಂಚ ಬದಲಾವಣೆಯಾಗುತ್ತಿದ್ದು ಹೊಸ ಹೊಸ ಕಾನೂನುಗಳು ಬರುತ್ತಿವೆ. ಹಾಗಾಗಿ ಗ್ರಂಥಾಲಯದಲ್ಲಿ ಕಾನೂನಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಇಡುವುದರಿಂದ ಸಾಕಷ್ಟು ವಕೀಲರಿಗೆ ಓದಲು ಅನುಕೂಲವಾಗುತ್ತದೆ, ವಿಷಯ ತಿಳಿಯಲು ಅನುಕೂಲವಾಗುತ್ತದೆ. ತುಮಕೂರಿಗೆ ಮುಖ್ಯಮಂತ್ರಿಗಳು ಹಲವು ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆಗೆ ಬಂದ ಸಮಯದಲ್ಲಿ ಅವರೊಟ್ಟಿಗೆ ಮಾತನಾಡಿ ಇಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಸುಮಾರು 5 ದಿನಗಳಿಂದ ನಾವು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದೇವೆ. ಆದರೆ ತುಮಕೂರಿನಲ್ಲಿಯೇ ಕಾನೂನು ಸಚಿವರು ಇದ್ದರೂ ಇಲ್ಲಿಗೆ ಆಗಮಿಸಿ ನಮ್ಮ ಸಮಸ್ಯೆ ಕೇಳುತ್ತಿಲ್ಲ. ಅವರು ಇಲ್ಲಿಗೆ ಬಂದು ಮಾತನಾಡುವವರೆಗೂ ನಾವು ಪ್ರತಿಭಟನೆ ಬಿಡುವುದಿಲ್ಲ ಎಂದು ತಿಳಿಸಿದರು. ವಕೀಲರ ಪ್ರತಿಭಟನೆ 8/8/2017 ಕಲಿತಿದೆ. ಆದರೆ ಜನಪ್ರತಿನಿಧಿಗಳಾಗಲು ಎಲ್ಲ ಸಂಘ ಸಂಸ್ಥೆಗಳು ನಮಗೆ ನಮ್ಮ ಈ ಸತ್ಯಾಗ್ರಹಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಬಂದು ನಮಗೆ ಕನ್ಸಂಟ್, ನಾವು ಸರ್ಕಾರವನ್ನು ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ನೀವು ನಿಮ್ಮ ಬಹಿಷ್ಕಾರವನ್ನು ಹಿಂತೆಗೆದುಕೊಂಡು ನೀವು ಕೋರ್ಟ್ ಕಲಾಪಗಳಿಗೆ ಹೋಗಿ ಅಂತಂದು ಸುಮಾರು ರಾಜಕಾರಣಿಗಳಲ್ಲಿ ಶಾಸಕರಾಗ್ಬೋದು, ನಮ್ಮ ಮುದ್ದನಗೌಡರು ಸಂಸದರಾಗ್ಬೋದು ಬಂದು ನಮ್ಮ ಹತ್ರ ಹೇಳಿದ್ದಾರೆ. ಆದರೆ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ನಾವು ಕೇವಲ ಜನಸಾಮಾನ್ಯರಂತೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡೋದು ಸಹ ನಮ್ಮ ಸೌಕರ್ಯವನ್ನು ಇವತ್ತು ಸರ್ಕಾರ ಎಚ್ಚೆತ್ತು ನಮಗೆ ಯಾವುದೇ ಸೌಕರ್ಯವನ್ನು ಕೊಟ್ಟಿಲ್ಲ ಅಂತಂದರೆ ಇನ್ನು ಜನಸಾಮಾನ್ಯರ ಸ್ಥಿತಿ ಏನಾಗ್ಬೋದು ಅಂತಂದ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರನೇ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಮತ್ತು ಏನು ಇವತ್ತು ಕಾನೂನು ಸಚಿವರು ಕೇವಲ ತುಮಕೂರು ಜಿಲ್ಲೆಯಲ್ಲೇ, ತುಮಕೂರು ಜಿಲ್ಲೆಯವರೇ ಅದು ಸಹ ತುಮಕೂರಿನಲ್ಲಿ 3 ದಿನಗಳಿಂದಲೂ ಸಹ ಅವರು ತಮ್ಮ ಕಾರ್ಯಕೆಲಸಗಳನ್ನ ತೊಡಗಿದ್ರು ಸಹ ಕನಿಷ್ಠ ಅವರು ಬಂದು ನಮ್ಮನ್ನ ಕನ್ಸಲ್ಟ್ ಮಾಡಿರೋ ಒಂದು ಇದಿಲ್ಲ. ಹಂಗಾಗಿ ಅವ್ರು ಬರೋವರೆಗೂ ನಮ್ಮ ಏನು ಧರಣಿ ಇದೆ ಆ ಧರಣಿಯನ್ನ ನಾವು ಮುಂದುವರಿಸ್ತೀವಿ. ಮತ್ತೆ ಅವರು ನಮ್ಗೆ ಆಶ್ವಾಸನೆಯನ್ನ ಕೊಟ್ಟು ನಮಗೆ ಶೀಘ್ರದಲ್ಲೇ ನಮ್ಮ ವಕೀಲರ ಭವನಕ್ಕೆ ಹಣವನ್ನ ಬಿಡುಗಡೆ ಮಾಡೋದ್ರೆ ಒಂದು ಇದನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾವು ಧರಣಿಯಿಂದ ವಾಪಸ್ ಉಳಿತೀವಿ ಅನ್ನೋದು. ಇದೇ ಸಂದರ್ಭದಲ್ಲಿ ಮುಖಂಡ ಹೊನ್ನಗಿರಿಗೌಡ, ನರಸಿಂಹಯ್ಯ, ನೇತ್ರಾವತಿ ತಾತಯ್ಯ ಹಾಗೂ ತಾಲೂಕಿನ ವಕೀಲರು ಹಾಜರಿದ್ದರು. ದೇವನಹಳ್ಳಿಯಲ್ಲಿ ಗೋವು ಸಾಗಿಸುತ್ತಿದ್ದ ಲಾರಿ ಅಪಘಾತಕ್ಕೀಡಾಗಿ ಗೋವುಗಳು ಮೃತಪಟ್ಟವು. ಅಕ್ರಮ ಗೋ ಸಾಗಾಣಿಕೆ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸಂಘಟನೆಗಳು ಒತ್ತಾಯಿಸಿದ್ದಾವೆ. ಲಾರಿಯೊಂದು ಮರಕ್ಕೆ ಡಿಕ್ಕಿ ಹೊಡೆದು ಅದರಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳು ಸಾವನ್ನಪ್ಪಿದ್ದು ಲಾರಿ ಚಾಲಕ ಅಸ್ವಸ್ಥನಾಗಿ ಆಸ್ಪತ್ರೆ ಸೇರಿರುವ ಘಟನೆ ದೇವನಹಳ್ಳಿ ತಾಲೂಕು ವಿಜಯಪುರದ ಜಂಗ್ಲಿ ಪೀರ್ ಬಾಬಾ ದರ್ಗಾ ಬಳಿ ನಡೆದಿದೆ. ಲಾರಿಯಲ್ಲಿ ಸುಮಾರು 20 ಗೋವುಗಳಿದ್ದವು. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಾಗ 2 ಗೋವುಗಳು ಮೃತಪಟ್ಟಿದ್ದು, ಇತರೆ ಗೋವುಗಳಿಗೆ ಗಾಯಗಳಾದರೆ ಇನ್ನೂ ಕೆಲವೊಂದು ಗೋವುಗಳ ಸೊಂಟ ಮುರಿದಿತ್ತು. ಗೋವುಗಳ ಕಣ್ಣಿಗೆ ಖಾರದ ಪುಡಿ ಹಾಕಿದ್ದರಿಂದ ಅವುಗಳು ನಿತ್ರಾಣವಾಗಿ ಬಿದ್ದಿದ್ದವು. ಸ್ಥಳಕ್ಕೆ ಆಗಮಿಸಿದ ಸಾರ್ವಜನಿಕರು ಸತ್ತ ಗೋವುಗಳನ್ನ ಹೊರಗೆ ತೆಗೆದರು, ಗಾಯಗೊಂಡ ಗೋವುಗಳನ್ನ ರಕ್ಷಣೆ ಮಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿ ಮಂಜುನಾಥ್ ಮಾತನಾಡಿ, ಸರ್ಕಾರ ಗೋಹತ್ಯೆ ನಿಷೇಧ ಮಾಡಿದ್ದರೂ ಕದ್ದು ಮುಚ್ಚಿ ಗೋವುಗಳನ್ನ ಕಸಾಯಿಖಾನೆಗೆ ಸಾಗಿಸುವ ಕೆಲಸ ಅಲ್ಲಲ್ಲಿ ಕಂಡುಬರುತ್ತಿದೆ. ಈ ಲಾರಿಯಲ್ಲೂ ಸುಮಾರು 20 ಗೋವುಗಳನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ಅಪಘಾತವಾಗಿ 2 ಗೋವುಗಳು ಸ್ಥಳದಲ್ಲೇ ಸತ್ತಿದ್ದು, ಉಳಿದ ಗೋವುಗಳನ್ನ ಜನರು ರಕ್ಷಿಸಿದ್ದಾರೆ ಎಂದು ತಿಳಿಸಿದರು. ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕ ಲೋಕೇಶ್ ಮಾತನಾಡಿ, ಗೋವುಗಳನ್ನ ಸಾಗಿಸುವಾಗ ಅವುಗಳ ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿದ್ದಾರೆ, ಇದರಿಂದ ಗೋವುಗಳಿಗೆ ತಪ್ಪಿಸಿಕೊಂಡು ಹೋಗುವ ಅಥವಾ ಬೇರೆ ಏನು ಮಾಡಲು ತೋಚುವುದಿಲ್ಲ. ಇದನ್ನು ಗಮನಿಸಿದರೆ ಗೋವುಗಳನ್ನ ಕಡಿಯಲು ತೆಗೆದುಕೊಂಡು ಹೋಗುತ್ತಿರುವುದು ಸ್ಪಷ್ಟವಾಗುತ್ತದೆ. ಕೇಂದ್ರ ಸರ್ಕಾರ ಗೋಹತ್ಯೆ ನಿಷೇಧ ಮಾಡಿದ್ದರೂ ರಾಜ್ಯ ಸರ್ಕಾರ ಇದನ್ನು ವಿರೋಧಿಸಿದೆ. ಆದರೆ ಮೂಕ ಪ್ರಾಣಿಗಳಿಗೆ ಆಗುತ್ತಿರುವ ತೊಂದರೆಯನ್ನು ತಡೆಯಬೇಕಿದೆ ಎಂದು ಹೇಳಿದರು. ವಿಜಯಪುರ ದೇನಹಳ್ಳಿ ರಸ್ತೆಯ ದರ್ಗಾ ಸಮೀಪ ನಾವು ದೇನಹಳ್ಳಿಯಿಂದ ಬರ್ತಿದ್ವಿ. ಈ ಕಡೆಯಿಂದ ಒಂದು ಸುಮಾರು 20-30 ಹಸುಗಳು ಸಾಗಾಣಿಕೆ ಮಾಡ್ತಿದ್ರು. ಬಹುಶಃ ಅದು ಕೊಯ್ಯಕ್ಕೆ ಅನಿಸುತ್ತೆ. ಆ ಗಾಡಿ ಒಂದು ಅಪ್ಸೈಡ್ ಆಗಿ ಬಿದ್ದೋಗಿತ್ತು. ಡ್ರೈವರ್ಗೇನು ಐಟಾಗಿ ಹಾಸ್ಪಿಟಲ್ ಸೇರಿದಿರುತ್ತೆ. ಮತ್ತು ನಾವೆಲ್ಲ ನೋಡಿದಾಗ ಸುಮಾರು ಒಂದು 20-30 ಹಸುಗಳಿತ್ತು. ಅದರಲ್ಲೊಂದು 2-3 ಸತ್ತೋಗಿದೆ. ಮತ್ತು ಎಲ್ಲ ಹಸುಗಳಿಗೂ ಕಣ್ಣು ಕಾರ್ ಪುಡಿ ಹಾಕಿದ್ದಾರೆ, ಮೆಣಸಿನಕಾಯಿ 2 ಕಣ್ಣುಗೂ. ಅದಾಕಿದ್ರೆ ಹಸುಗಳು ಸಾಮಾನ್ಯವಾಗಿ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಮತ್ತು ಅದನ್ನು ಗೋಶಾಲೆಗೆ ಸಾಗಿಸೋರಾಗಿದ್ದಾರೆ, ಕಣ್ಣು ಕಾರ್ ಪುಡಿ ಹಾಕ್ತಾ ಇರಲಿಲ್ಲ. ಮತ್ತು ಅದು ಕಾಲುಗಳು ಲೊಂಡೆಗಳು ತಿರುವಾಕಿದ್ದಾರೆ.
ಇದು ಬಹುಶಃ ನಾವು ಕೊಯ್ಯೋದಕ್ಕೆ ಮಾಡ್ತಾ ಇದಾರೆ. ಕೇಂದ್ರ ಸರ್ಕಾರ ಏನೋ ಗೋಹತ್ಯೆ ನಿಷೇಧ ಮಾಡ್ತು, ರಾಜ್ಯ ಸರ್ಕಾರ ನೋಡಿದ್ರೆ ಅದನ್ನು ವಿರೋಧಿಸ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕು, ಮತ್ತೆ ಈ ತರ ನಡೆಯುವಂತ ಈ ಮೂಕ ಪ್ರಾಣಿಗಳು ನಡೆಯುವಂತ ಚಿತ್ರಹಿಂಸೆಯನ್ನು ತಡೆಗಟ್ಟಬೇಕಂದ್ರೆ ನಮ್ಮ ಆಶಯ. ಇದಕ್ಕೆ ಸಹಕರಿಸಿದಂತ ಎಲ್ಲ ಹಿಂದೂ ಪರ ಸಂಘಟನೆಗಳು, ಮತ್ತೆ ರಕ್ಷಣಾ ವೇದಿಕೆ, ಸಾರ್ವಜನಿಕರಿಗೂ, ಈ ರೈತರಿಗೂ, ರೈತ ಅಪಘಾತದ ಕಾರಣದಿಂದಾಗಿ ಕೆಲಕಾಲ ಸಂಚಾರದಲ್ಲಿ ಅಡಚಣೆ ಉಂಟಾಗಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ವಿಜಯಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರಿಸಿದ್ದಾರೆ. ಗುಬ್ಬಿಯಲ್ಲಿ ಹಂದಿ ಜೋಗಿ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ದಲಿಂಗೇಗೌಡ ಪ್ರತಿಭಟನೆ ನಡೆಸಿದರು. ಹಂದಿ ಜೋಗರಿಗೆ ಮೂಲಭೂತ ಸೌಲಭ್ಯಗಳು ನೀಡಲೇಬೇಕು ಎಂದು ಆಗ್ರಹಿಸಿ ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ದಲಿಂಗೇಗೌಡ ಗುಬ್ಬಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ವಾಸ ಮಾಡುತ್ತಿರುವ ಹಂದಿ ಜೋಗರ ಸ್ಥಳದಲ್ಲಿ ಉಪವಾಸ ಕುಳಿತಿದ್ದರು. ನೂರಾರು ಜನರು ಇಲ್ಲಿ ವಾಸ ಮಾಡುತ್ತಿದ್ದರೂ ಇದುವರೆಗೆ ಸರ್ಕಾರ ಅವರಿಗೆ ಸೌಲಭ್ಯಗಳನ್ನು ನೀಡುತ್ತಿಲ್ಲ, ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಂಡಿಲ್ಲ, ಹಾಗಾಗಿ ಇವರಿಗೆ ನ್ಯಾಯ ಸಿಗುವವರೆಗೂ ಇಲ್ಲಿಂದ ಹೋಗುವುದಿಲ್ಲ ಎಂದು ಹೇಳಿದರು. 13 ಮತ್ತು 14 ಮಾನ್ಯ ಆಯೋಗ ಕಳೆದ 2 ತಿಂಗಳಿಂದ ಇವರಿಗೆಲ್ಲ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಆದೇಶವನ್ನು ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತುಮಕೂರವರಿಗೂ ಕೂಡ ಆದೇಶವನ್ನು ಕೂಡ ಮಾಡಿದೆ. ಇಷ್ಟೆಲ್ಲ ಆದರೂ ಕೂಡ ನಂತರ ಈಗ 2 ತಿಂಗಳಿಂದ ಪುನಃ ಮತ್ತೆ ಬಂದು ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟು ಏನಾದರೂ ಬದಲಾವಣೆಗಳನ್ನು ಪ್ರಾರಂಭ ಮಾಡಿ ಅವರುಗಳಿಗೆ ಸೈಟ್ ಕೊಡ್ತಕ್ಕಂಥದ್ದು, ಅದನ್ನು ಮನೆ ಕಟ್ಟಿಕೊಡ್ತಕ್ಕಂಥದ್ದು, ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿ ಅಂತನ್ಬಿಟ್ಟು ಮತ್ತೂ ಕೂಡ ನಾನು ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋದರೂ ಕೂಡ ಇಲ್ಲಿ ತನಕ ಕಿಂಚಿತ್ತು ಕವಡೆ ಕಾಸಿನಷ್ಟು ಈ ಅಧಿಕಾರಿಗಳು ಗಮನ ತೆಗೆದುಕೊಂಡಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ, ನಿರ್ಲಕ್ಷ್ಯತೆ, ಉದಾಸೀನ, ತಾತ್ಸಾರ, ಅಸಡ್ಡೆ, ಬೇಜವಾಬ್ದಾರಿ ಇಲ್ಲಿ ಸ್ಪಷ್ಟವಾಗಿದೆ. ಇಲ್ಲಿಯ ಜನಗಳ ಹೀನಾಯ ಬದುಕು, ಕಾಡು ಪ್ರಾಣಿಗಳು ಕೂಡ ವಾಸ ಮಾಡೋದಕ್ಕಿಂತಲೂ ಕೂಡ ಅವಕ್ಕಾದ್ರೂ ಒಂದು ಗುಹೆ ಒಳಗಡೆ ತಮ್ಮ ಬದುಕನ್ನು ಕಟ್ಕೊಳ್ತವೆ, ಅದಕ್ಕೊಂದು ನೆರಳನ್ನು ರೂಪಿಸ್ಕೊಳ್ತವೆ. ಆದರೆ ಇವರಿಗೆ ನೆರಳು, ಬಿಸಿಲು, ಗಾಳಿ, ಮಳೆ ಅಂತಕ್ಕಂಥದ್ದು ಇವರಿಗೆ ಏನೂ ಇಲ್ಲ. ಇಂಥ ಬದುಕಿನಲ್ಲಿ ಇವರು ಇವತ್ತು ಈ ಜೀವನವನ್ನು ನಡೆಸ್ತಿದ್ದಾರೆ. ಇದು ಅಮಾನವೀಯ. ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮನಸ್ಥಿತಿ ಎಷ್ಟೊಂದು ಕೆಟ್ಟದಾಗಿದೆ. ಅವರೆಲ್ಲರೂ ಕೂಡ ಇವರುಗಳ ಸೇವೆ ಮಾಡಬೇಕಾದಂಥ ಇಲ್ಲಿಯ ಸ್ಥಳೀಯ MLA ಆಗಿರ್ಬೋದು, ಇಲ್ಲಿಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಇಲ್ಲಿಯ ಸಂಸತ್ ಸದಸ್ಯರಾಗಿರ್ಬೋದು, ಮತ್ತು ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಮತ್ತು ಜಿಲ್ಲಾಧಿಕಾರಿಗಳು, ಇವರೆಲ್ಲರೂ ಕೂಡ ಈ ಒಂದು ಇವರುಗಳ ಸ್ಥಿತಿಗತಿಗಳನ್ನು ನೋಡೋದ್ರ ಬಗ್ಗೆ ನೋಡಿ ಅವಕಾಶ ಕಲ್ಪಿಸಿಕೊಡಬೇಕಾದನ್ನು ಅವರು ತಮ್ಮ ಕರ್ತವ್ಯವನ್ನು ಮರೆತಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ವಿಶ್ವನಾಥ್ ಭೇಟಿ ಮಾಡಿ ಇವರಿಗೆ ಹಳೆಗುಬ್ಬಿ ಭಾಗದಲ್ಲಿ ಜಾಗವನ್ನು ನೀಡುತ್ತಿದ್ದು ಅಲ್ಲಿ ಎಲ್ಲಾ ರೀತಿಯ ಮೂಲಭೂತವಾದ ಸೌಲಭ್ಯವನ್ನು ನೀಡುವಲ್ಲಿ ತಾಲ್ಲೂಕು ಆಡಳಿತ ಸಿದ್ಧವಿದೆ. ಈಗಾಗಲೇ ACಯವರು ಸಹ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇವರು ಅಲ್ಲಿ ಇರಲು ಒಪ್ಪಿಗೆ ನೀಡಿದರೆ ಇನ್ನೂ ಸ್ವಲ್ಪ ದಿನದಲ್ಲೇ ಜಾಗವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಗುಬ್ಬಿ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರುವಂತಹ ಹಂದಿ ಜೋಗರು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಮತ್ತು ನಿವೇಶನಗಳನ್ನು ನೀಡುವ ಬಗ್ಗೆ ನಮ್ಮ ಸಿದ್ದಲಿಂಗೇಗೌಡರು ವಿಶ್ವ ಮಾನವ ಹಕ್ಕು ಅಧ್ಯಕ್ಷರು ಈ ದಿನ ಪ್ರತಿಭಟನೆ ನಡೆಸಿದರು. ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈಗಾಗಲೇ ಇದು ಈಗ ಅವರು ವಾಸಿಸುವಂತಹ ಸ್ಥಳ ಮಾರನ್ಕಟ್ಟೆ ಸರ್ವೆ ನಂಬರ್ 17 ಆಗಿರೋದ್ರಿಂದ ಕಟ್ಟೆಯ ಜಮೀನು ನಾವು ನಿಯಮಾನುಸಾರ ಮಂಜೂರಾತಿ ನೀಡಲು ಬರೋದಿಲ್ಲವಾದ್ದರಿಂದ ನಾನು ಇದರ ಬದಲಿಗೆ ಇದೇ ಕಸಬಾ ಹೋಬಳಿಯ ಹಳೆಗುಬ್ಬಿ ಸರ್ವೆ ನಂಬರ್ 65 ಜಾಗ ಗುರುತಿಸಿದ್ದೀನಿ. AC ಮೇಡಮ್ ಕೂಡ ಜಾಗನ ತೋರಿಸಿದ್ದೀನಿ. ಇವರೆಲ್ಲರೂ ಸೇರಿ ಇವರು ಒಪ್ಪಿಗೆ ಕೊಟ್ಟು ನನಗೆ ಒಂದು ಬರವಣಿಗೆಯಲ್ಲಿ ಒಪ್ಪಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವು ಅದನ್ನು ಮುನ್ಸಿಪಲ್ ಕಚೇರಿಗೆ ಕಳಿಸಿ ಆ ನಂತರ ಅವರು ಅವರ ಕಮಿಟಿಲಿಟ್ಟು ರೆಸಲ್ಯೂಷನ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ನಮ್ಮ ತಾಲೂಕಾಡಳಿತ ಖಂಡಿತವಾಗೂ ಕ್ರಮ ತೆಗೆದುಕೊಳ್ಳುತ್ತೆ ಅಂತೇಳಿ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿಯಪ್ಪ, ಕಂದಾಯ ನಿರೀಕ್ಷಕ ಜುಂಜೇಗೌಡ, ಆರೋಗ್ಯಾಧಿಕಾರಿ ಬಿಂದು ಮಾಧವ್, ಮುಖಂಡ ಲೋಕೇಶ್ ಮಂಜುನಾಥ್ ಇನ್ನಿತರರು ಭೇಟಿ ನೀಡಿದ್ದರು. ತುಮಕೂರಿನ ಚೈತನ್ಯ ಟೆಕ್ನೋಶಾಲೆ ಮಕ್ಕಳು DHO ಕಚೇರಿ ಆವರಣದಲ್ಲಿ ಗಿಡ ನೆಟ್ಟು ಪರಿಸರ ಕಾಳಜಿ ತೋರಿದರು. ತುಮಕೂರಿನ DHO ಕಚೇರಿ ಆವರಣದಲ್ಲಿ ಶಾಲಾ ಮಕ್ಕಳು ಗಿಡ ನೆಡುವ ಮೂಲಕ ಪರಿಸರದ ಬಗ್ಗೆ ಅರಿವು ಮೂಡಿಸಿದರು. ಗಿಡ ಮರಗಳಿಲ್ಲದೆ ಸಕಾಲದಲ್ಲಿ ಮಳೆ ಬಾರದೆ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗುತ್ತಿರುವ ಈ ಸಂದರ್ಭದಲ್ಲಿ ಕ್ಯಾತ್ಸಂದ್ರದ ಚೇತನ ಟೆಕ್ನೋಶಾಲೆಯ ಮಕ್ಕಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ 50 ಗಿಡಗಳನ್ನು ನೆಟ್ಟರು. ಪರಿಸರ ನಾಶವಾಗುತ್ತಿರುವ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಉಳಿಸಲು ಹೊರಟಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು DHO ಡಾ ರಂಗಸ್ವಾಮಿ ತಿಳಿಸಿದರು. ಈ ಶಾಲೆಯ ಮಕ್ಕಳಲ್ಲಿರುವ ಪರಿಸರ ಜಾಗೃತಿಯ ಬಗ್ಗೆ ಉಳಿದ ಶಾಲೆಗಳವರು ಅನುಸರಿಸಬೇಕೆಂದು ರಂಗಸ್ವಾಮಿ ಕೋರಿದರು.
ಕ್ಯಾತ್ಸಂದ್ರದ ಶ್ರೀ ಚೈತನ್ಯ ಶಾಲೆಯ ಮಕ್ಕಳು ಈ ದಿನ ನಮ್ಮ ಕಚೇರಿಗೆ ಬಂದು ಆವರಣದಲ್ಲಿ ಗಿಡಗಳನ್ನು ನೆಡುವಂಥ ತುಂಬ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಪರಿಸರ ನಾಶ ಆಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ, ಹಸಿರು ಮನೆ ಅನಿಲಗಳು ಹೆಚ್ಚಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಕಾರ್ಬನ್ ಕ್ರೆಡಿಟ್ಗೆ ಅನುಕೂಲವಾಗ್ತಕ್ಕಂಥ ಭಾಳ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯ ಮಕ್ಕಳು ಮಾಡಿದ್ದು ಅಭಿನಂದನಾರ್ಹ. ಈ ಒಂದು ಮಾದರಿಯನ್ನು ಎಲ್ಲ ಶಾಲೆ ಮಕ್ಕಳನ್ನು ಅನುಸರಿಸಿ, ಜೊತೆಗೆ ಸಾರ್ವಜನಿಕರು ಅನುಸರಿಸೋದ್ರ ಮೂಲಕ ಏನು ಇವತ್ತು ನಮ್ಮ ಪರಿಸರ ನಾಶ ಆಗ್ತಾ ಇದೆ ಅದನ್ನು ಮತ್ತೆ ನಾವು ಪಡೆಯೋದಕ್ಕೆ, ಮುಂದಿನ ಪೀಳಿಗೆಗೆ ಅನುಕೂಲಕರವಾದ ವಾತಾವರಣವನ್ನು ಕಲ್ಪಿಸ್ಲಿಕ್ಕೆ ಇಂಥ ಒಂದು ಪ್ರಯೋಗಗಳು ಹೆಚ್ಚಾಗಿ ನಡೀಬೇಕು ಅಂತ ನಾನು ಅಭಿಪ್ರಾಯನ ಪಡ್ತೇನೆ. ಅವರಿಗೆ ಎಲ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಾಲಾ ಮಕ್ಕಳ ಜೊತೆ ಶಿಕ್ಷಕರು ಗಿಡ ನೆಡುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನೆಲಮಂಗಲ ತಾಲೂಕು ಮಹಿಮಾಪುರ ಶಾಲೆಯಲ್ಲಿ ಪ್ರತಿಭಾ ಕರಂಜಿ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮಹಿಮಾಪುರ ಸರ್ಕಾರಿ ಶಾಲಾ ಆವರಣದಲ್ಲಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಹಾಗೂ ಬಯಲು ಬಹಿರ್ದೆಸೆ ಮುಕ್ತ ಸ್ವಾತಂತ್ರ್ಯ ಸಪ್ತಾಹ ಜಂಟಿ ಕಾರ್ಯಕ್ರಮ ಆಯೋಜಿಸಿದ್ದರು. ಈ ವೇಳೆ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಆರ್ ಕೈಲಾಸ್ ಮಾತನಾಡಿ, ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆ ಹೊರಹಾಕಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆ. ಮಕ್ಕಳಲ್ಲಿ ಸ್ವಚ್ಛತೆ ಪ್ರಜ್ಞೆ ಬೆಳೆಸಲು ಸ್ವಾತಂತ್ರ್ಯೋತ್ಸವದ ಬಯಲು ಬಹಿರ್ದೆಸೆ ಮುಕ್ತ ಸಪ್ತಾಹ ಆಯೋಜಿಸಿರುವುದು ಸಾರ್ಥಕ ಕಾರ್ಯವಾಗಿದೆ. ಭವಿಷ್ಯದಲ್ಲಿ ಮುಂದಿನ ಪ್ರಜೆಗಳು ಕೇವಲ ಪಠ್ಯ ವಿಷಯವಲ್ಲದೆ ಸಹಪಠ್ಯ ಚಟುವಟಿಕೆಗಳಲ್ಲೂ ಉತ್ತಮವಾಗಿರಬೇಕು ಎಂದರು. ಬಿಆರ್ಪಿ ವೆಂಕಟೇಶ್ ಮಾತನಾಡಿ, ನೆಲಮಂಗಲ ತಾಲೂಕಿನಾದ್ಯಂತ 24 ಕ್ಲಸ್ಟರ್ಗಳಲ್ಲಿ ಪ್ರತಿಭಾ ಕಾರಂಜಿ ಆರಂಭವಾಗಿದೆ. ಮಕ್ಕಳಲ್ಲಿರುವ ಹಾಡುಗಾರಿಕೆ, ಕಥನ, ಏಕಪಾತ್ರಾಭಿನಯ, ಕ್ಲೇ ಮಾಡೆಲಿಂಗ್ ಇನ್ನಿತರ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಎಂದರು. ಈ ಒಂದು ಉದ್ದೇಶ ಶಾಲೆಗಳಲ್ಲಿರ್ತಕ್ಕಂತಹ ಮಕ್ಕಳಲ್ಲಿ ಸುಪ್ತವಾಗಿರತಕ್ಕಂತಹ ಒಂದು ಪ್ರತಿಭೆಗಳನ್ನ ಶಿಕ್ಷಕರು ಹೊರತಂದು, ಇದು ಕೇವಲ ಕ್ಲಸ್ಟರ್ ಮಟ್ಟದೇ ಅಲ್ಲ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಗುರುತಿಸಿ, ಆ ಒಂದು ಪ್ರತಿಭೆಯನ್ನು ಗುರುತಿಸಿ ಪೋಷಿಸಿ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ನಮ್ಮ ಈ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಸರ್, ಎಷ್ಟು ಕ್ಲಸ್ಟರ್ ಆರಂಭಿಸಿದೆ ತಾಲೂಕಿನ? ಸುಮಾರು 22 ಕ್ಲಸ್ಟರ್ ಇದೆ ನೆಲಮಂಗಲ ತಾಲೂಕಿನಲ್ಲಿ. 22 ಕ್ಲಸ್ಟರ್ನಲ್ಲೂ ಕೂಡ ಈ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ಹಂತಗಳಾದ ಮುಂದಿನ ಹಂತ ತಾಲೂಕು ಮಟ್ಟದಲ್ಲಿ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬೈಲಪ್ಪ, ಸದಸ್ಯರಾದ ನಾಗರತ್ನ ಶ್ವೇತಾ, ಕೆಟಿ ನಾಗರತ್ನ ಸುರೇಶ್, ಎಸ್ಡಿಎಂಸಿ ಸದಸ್ಯರಾದ ಮಂಜುನಾಥ್, ವಿಜಯಲಕ್ಷ್ಮಿ ಇತರರು ಹಾಜರಿದ್ದರು. ಪದವೀಧರೆ ಇಲ್ಲದ ಹಳ್ಳಿಯಲ್ಲಿ ವಿದ್ಯಾರ್ಥಿನಿ ಪದವಿ ಕಾಲೇಜು ಪ್ರವೇಶ ಮಾಡಿದ್ದಾರೆ. ಹುಳಿಯಾರು ಕೆಂಕೆರೆ ಪದವಿ ಶಿಕ್ಷಣ ಪಡೆಯುವ ಹಂಬಲ ಹೊಂದಿದ್ದಾರೆ. ಪ್ರಾಚಾರ್ಯ ಬಿಳಿಗೆರೆ ಕೃಷ್ಣಮೂರ್ತಿ ಅವರ ಮನವೊಲಿಕೆಯ ಫಲವಾಗಿ ಇಲಾಖೆ ಗುರುತಿಸಿದ್ದ ಪದವೀಧರರಲ್ಲದ ಹಳ್ಳಿಯಿಂದ ಓರ್ವ ಯುವತಿ ಪದವಿ ಪ್ರವೇಶ ಪಡೆಯುವಂತಾಗಿದೆ. ಹುಳಿಯಾರು ಕೆಂಕೆರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ದಾಖಲಾಗುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ ಜಿಲ್ಲಾವಾರು ನಡೆಸಿದ ಸರ್ವೆಯಲ್ಲಿ ರಾಜ್ಯದ 2000 ಹಳ್ಳಿಗಳಲ್ಲಿ ಪದವೀಧರರೇ ಇಲ್ಲವೆಂಬ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿತ್ತು. ಇದನ್ನು ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಪ್ರತಿ ಹಳ್ಳಿಗಳಲ್ಲಿ ಕನಿಷ್ಠ ಒಬ್ಬರನ್ನಾದರೂ ಪದವೀಧರರನ್ನಾಗಿ ಮಾಡಬೇಕೆಂಬ ಪಣ ತೊಟ್ಟಿತ್ತು. ಅದಕ್ಕಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಿ ಪ್ರಾಚಾರ್ಯರನ್ನು ನೋಡಲ್ ಅಧಿಕಾರಿಯನ್ನಾಗಿ ಮಾಡಿ ಹಳ್ಳಿಗಳಿಗೆ ಭೇಟಿ ನೀಡಿ ಪಿಯುಸಿ ಪಾಸಾದವರ ಮನವೊಲಿಸಿ ಪದವಿಗೆ ಪ್ರವೇಶ ಪಡೆಯುವ ಟಾಸ್ಕ್ ನೀಡಿತ್ತು. ಅದರಂತೆ ಹುಳಿಯಾರು ಪದವಿ ಕಾಲೇಜು ವ್ಯಾಪ್ತಿಗೆ ಲಕ್ಷ್ಮೀಪುರ ಸಮೀಪದ ಭೂಮನಕಟ್ಟೆ, ಬೊಮ್ಮೇನಹಳ್ಳಿ ಸಮೀಪದ ಹುಲ್ಲೇನಹಳ್ಳಿ, ಬರಕನಹಾಲ್ ಸಮೀಪದ ತೆರದನಹಳ್ಳಿ, ತಿಮ್ಮನಹಳ್ಳಿ ಸಮೀಪದ ಮಾದೇನಹಳ್ಳಿ ಹೀಗೆ 4 ಹಳ್ಳಿಗಳು ಸೇರಿದ್ದವು.
ಪ್ರಾಚಾರ್ಯ ಬಿಳಿಗೆರೆ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಉಪನ್ಯಾಸಕ ಡಾಕ್ಟರ್ ಬಾಳಪ್ಪ, ದೈಹಿಕ ಶಿಕ್ಷಣ ನಿರ್ದೇಶಕ ಶಿವಯ್ಯ, ಗ್ರಂಥಪಾಲಕ ಲೋಕೇಶ್ ನಾಯಕ್ ಅವರ ತಂಡ ಈ ನಾಲ್ಕು ಹಳ್ಳಿಗಳಿಗೆ ಪ್ರತ್ಯೇಕವಾಗಿ ಭೇಟಿ ನೀಡಿ ಹಳ್ಳಿಗಳಲ್ಲಿನ ಉನ್ನತ ಶಿಕ್ಷಣದ ಸ್ಥಿತಿಗತಿ, ಪಿಯುಸಿ ಪಾಸಾದವರ ವಿವರ, ಪದವಿ ಓದಲಿಕ್ಕಿರುವ ಅಡ್ಡಿ ಹೀಗೆ ಸಮಗ್ರ ಮಾಹಿತಿ ಪಡೆಯಿತು. ಅಚ್ಚರಿ ಎನ್ನುವಂತೆ ಇಲಾಖೆ ಮಾಡಿರುವ ಸಮೀಕ್ಷೆಯಂತೆ ಬೂಮನಕಟ್ಟೆ ಹಾಗೂ ತೆರೆದನಹಳ್ಳಿಗಳಲ್ಲಿ ಪದವೀಧರರೇ ಇರಲಿಲ್ಲ. ಆದರೆ ಬೂಮನಹಳ್ಳಿಯಲ್ಲಿ ಮಂಜುಳಾ ಎಂಬ ಯುವತಿ ಮಾತ್ರ ಪಿಯುಸಿಯಲ್ಲಿ ಶೇಕಡ 89 ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದರು. ಆರ್ಥಿಕ ತೊಂದರೆಯಿಂದ ಪದವಿ ಪ್ರವೇಶ ಪಡೆದಿರಲಿಲ್ಲ. ಪ್ರಾಚಾರ್ಯ ಬಿಳಿಗೆರೆ ಕೃಷ್ಣಮೂರ್ತಿ ಅವರು ಪೋಷಕರಿಗೆ ಉನ್ನತ ಶಿಕ್ಷಣ ಪಡೆಯುವುದರಿಂದಾಗುವ ಅನುಕೂಲಗಳ ವಿವರಿಸಿ ಪ್ರವೇಶ ಶುಲ್ಕದ ಅರ್ಧದಷ್ಟು ತಾವು ಕಟ್ಟುವುದಾಗಿ ಹೇಳಿ ಮನವೊಲಿಸಿ ಪ್ರವೇಶ ಪಡೆಯುವಂತೆ ಮಾಡುವಲ್ಲಿ ಸಫಲರಾದರು. ಒಟ್ಟಾರೆ ಈ ಒಳ್ಳೆಯ ಕಾರ್ಯಕ್ಕೆ ಎಲ್ಲರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.